ಕೆ ಜಿ ಎಫ್ ಕೋಲಾರ ಗೋಲ್ಡ್ ಫೀಲ್ಡ್ ಯಾರು ಗೊತ್ತಿಲ್ಲ. ಕೋಲಾರದ ಚಿನ್ನದ ಗಣಿ ಕರ್ನಾಟಕದಲ್ಲಿರುವ ಕೆ ಜಿ ಎಫ್ ಟೈಟಲಲ್ಲಿ ಅದ್ಭುತವಾದ ಒಂದು ಸಿನಿಮಾ. ಕನ್ನಡದ ಧ್ವಜವನ್ನು ಇಡೀ ಪ್ರಪಂಚದಾದ್ಯಂತ ಚಲನಚಿತ್ರ ರಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶ್ವದಾದ್ಯಂತ ಹೆಸರು ಮಾಡ್ತಾ ಇದೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಐದೂ ಭಾಷೆಗಳಲ್ಲೂ ಕೂಡ ಈ ಸಿನಿಮಾ ಬಿಡುಗಡೆ ಆಗ್ತದೆ ಡಿಸೆಂಬರ್ನಲ್ಲಿ. ತುಂಬ ಸಂತೋಷದ ಸುದ್ದಿ ಏನಂತಂದರೆ, ಲಹರಿ ಸಂಸ್ಥೆ 1992 ದಳಪತಿ ಮಣಿರತ್ನಂ ಸರ್ ಅಂದರೆ ಇಳಯರಾಜ ಸರ್ ಅವರು 75 ಲಕ್ಷ ಆ ದಿನಗಳಲ್ಲೂ ರಾಯಲ್ಟಿ ಕೊಟ್ಟು ರಿಲೀಸ್ ಮಾಡಿದ್ರು. ಸೂಪರ್ ಹಿಟ್ ಆಯಿತು, ಅದೊಂದು ದಾಖಲೆ ಆ ಕಾಲಕ್ಕೆ. ಅದಾದಮೇಲೆ ಮತ್ತೆ ಬಾಹುಬಲಿ, ಬಾಹುಬಲಿ ಭಾಗ 1, ಬಾಹುಬಲಿ ಭಾಗ 2, ಅದಕ್ಕೂ ಕೂಡ ಹೈಯೆಸ್ಟು ರಾಯಲ್ಟಿ ಕೊಟ್ಬಿಟ್ಟು ಇಡೀ ಭಾರತ ದೇಶದಲ್ಲಿ ಒಂದು ಸುದ್ದಿ ಮಾಡಿದ್ರು. ಈಗ ಅದೇ ಲಹರಿ ಸಂಸ್ಥೆ ಅದೇ ದಾಖಲೆಯನ್ನು ನಾವೇ ನಮ್ಮ ದಾಖಲೆಯಿಂದ ಮುರಿದಿದ್ದೇವೆ. ಅದು ಕೆ ಜಿ ಎಫ್ ಕನ್ನಡ ಚಿತ್ರ, ನಮ್ಮ ಚಿತ್ರ, 3.60 ಕೋಟಿ ರೂಪಾಯಿ ರಾಯಿತಿಯನ್ನು ಕೊಟ್ಟು ಹಾಡುಗಳ ಹಕ್ಕುಗಳನ್ನು ಖರೀದಿ ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ, ಭಾಳ ಜನಕ್ಕೆ ಆಶ್ಚರ್ಯ ಆಗ್ಬೋದು. 3.60 ಕೋಟಿ ಹೆಂಗ್ರಿ ಕೊಡ್ತಾರೆ ಇವರು ಅಂತ, ಯಾಕೆ ಕೊಡಬಾರ್ದು ನನ್ನ ಪ್ರಶ್ನೆ. ಒಂದು ಪ್ಯಾಷನ್ನು, ಒಂದು ಸಿನಿಮಾ ಪ್ಯಾಷನ್ನು ಹಾಗೆ ಮಾಡಿದಾಗ ನಿರ್ಮಾಪಕರು ವಿಜಯ್ ಕಿರಂಗದು ಮತ್ತು ನಿರ್ದೇಶಕರಾದ ಪ್ರಶಾಂತ್ ನೀಲವ್ ಸುಮಾರು 2.5 ವರ್ಷ ಈ ಸಿನಿಮಾವನ್ನು ನಿರ್ಮಾಣ ಮಾಡಲಿಕ್ಕೆ ಭಾಳ ಕಷ್ಟಪಟ್ಟು ಪ್ಯಾಷನಿಂದ ಒಂದೊಂದು ಸೀನು, ಸ್ಕ್ರಿಪ್ಟ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸಂಗೀತ ಇರ್ಬೋದು, ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿ ಎಷ್ಟು ಸರ್ ನನಗೆ ಭಾಳ ಸಂತೋಷ ಏನಂತಂದರೆ, ಎಷ್ಟು ಡೆಡಿಕೇಟ್ ಮಾಡಿದ್ದಾರೆ 2.5 ವರ್ಷ ಇಡೀ ಟೈಮನ್ನು, ಸಮಯವನ್ನು ಒಂದು ಸಿನಿಮಾಗೆ ಭಾಳ ಕಷ್ಟಪಟ್ಟು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಇಲ್ಲಿ ಪ್ಯಾಷನ್ ಅಂತ ಯಾಕೆ ಆ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿ ಸಲೀನು ನಿರ್ಮಾಪಕರು ಸಿನಿಮಾಗಳು ಮಾಡ್ತಾರೆ, ಸಾಕಷ್ಟು ಸಾವಿರಾರು ಸಿನಿಮಾ ಬರುತ್ತೆ ಹೋಗುತ್ತೆ ಹಿಟ್ಟಾಗುತ್ತೆ ಇದೆಲ್ಲ ಮಾಮೂಲಿ. ಬಟ್ ಈ ಟೀಮ್ ಏನಿದೆಯಲ್ಲ, ವಿಜಯ್ ಸರ್ ಅಂದ ಅವ್ರ ಸ್ನೇಹಿತರು ಮಾಡಿರೋ ನಿರ್ಮಾಪಕರು, ನಿರ್ದೇಶಕರು, ಆ ಟೀಮು ಒಂದು ಸಿನಿಮಾ ಇಡೀ ಕರ್ನಾಟಕದಿಂದ ಕೆ ಜಿ ಎಫ್ ಅಂತ ಒಂದು ಸಿನಿಮಾ ದೊಡ್ಡ ರೀತಿಯಲ್ಲಿ ಮಾಡಿ ಇಡೀ ಭಾರತದಾದ್ಯಂತ ವಿಶ್ವದಾದ್ಯಂತ ಶಬ್ದ ಮಾಡಬೇಕು ಅಂತಂದ್ಬಿಟ್ಟು ಭಾಳ ಖುಷಿಯಾಗಿ ತುಂಬ ಚೆನ್ನಾಗಿ ಸಿಕ್ಕಾಪಟ್ಟೆ ಅಮೌಂಟ್ ಖರ್ಚು ಮಾಡಿ ಬಜೆಟು ಭಾಳ ಹೆವಿ ಬಜೆಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ನಾನು ಕೂಡ 2 ವರ್ಷದಿಂದ ಇಂಟ್ರಾಕ್ಷನಲ್ಲಿದ್ದೆ. ಇದ್ದಾಗ ಈ ಸಿನಿಮಾ ಆಡಿಯೋ ಹಕ್ಕುಗಳನ್ನು ನಾವು ತೊಗೊಳ್ಳಬೇಕು ಅಂತ ಅನೌನ್ಸ್ ಆಗಿ ಟೈಮಲ್ಲಿ ಡಿಸಿಷನ್ ತಗೊಂಡು, ಥ್ಯಾಂಕ್ಸ್ ಟು ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್, ಥ್ಯಾಂಕ್ಸ್ ಟು ವಿಜಯ್ ಸರ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ನೀಲ್ ಅವ್ರಿಗೆ, ಮತ್ತು ವಿಜಯ್ ನಮ್ಮ ರವಿ ಬಸು ಸಂಗೀತ ನಿರ್ದೇಶಕರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಸುಮಾರು 2.5 ವರ್ಷದ ಇದನ್ನು ಸಾಂಗ್ಗಳನ್ನು ಸ್ವರಸಂಯೋಜನೆ ಮಾಡಿ ಸಿಂಫನಿ ಫ್ರಾನ್ಸಲ್ಲಿರುವಂಥ ಒಂದು ಸಿಂಫನಿ ಮ್ಯೂಸಿಕ್ ಥೀಮ್ ಏನಿದೆಯಲ್ಲ, ಆರ್ಕೆಸ್ಟ್ರಾ, ಸಿಂಫನಿ ಆರ್ಕೆಸ್ಟ್ರಾ ಅವರ ಅಲ್ಲಿಯೂ ಟ್ರ್ಯಾಕ್ ಕಳಿಸಿ ಮುಂದಾಡಿಗೆ ಟೈಮ್ ಏನು ಮಾಡಿರೋಂಥ ಅದ್ಭುತವಾಗಿ ಮಾಡಿದ್ದಾರೆ. ಸಿಂಫನಿ ಫೀಸ್ ಆಫ್ ಆರ್ಕೆಸ್ಟ್ರಾ ಅದನ್ನು ಫಸ್ಟ್ ಟೈಮ್ ಕರ್ನಾಟಕ ಇನ್ಫ್ಲೂಸ್ ಮಾಡ್ತಾರೆ. ಆ ಕ್ರೆಡಿಟ್ಟು ಇಲ್ಲಿ ಗೋ ಟು ರವಿ ಬಸ್ ಭಾಳ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ, ಯಾವುದು ಕೂಡ ಉದಾಸೀನವಾಗಿ ಮಾಡಿಲ್ಲ, ಪ್ರತಿಯೊಂದು ಎವ್ರಿಥಿಂಗ್ ಇಸ್ ಪ್ಲ್ಯಾನ್. ಅದಕ್ಕೆ ಎಷ್ಟು ನಿಧಾನವೂ ಆಯಿತು ಈ ಸಿನಿಮಾಗಳು. ಹಾಡುಗಳು ಕೇಳಿದ್ದೇನೆ, ಹಾಡುಗಳು ಭಾಳ ಅದ್ಭುತವಾಗಿ ಮೂಡಿ ಬಂದರೆ ನಮ್ಮ ಕನ್ನಡ ಜನತೆಗೆ, ಸಂಗೀತ ಪ್ರಿಯರಿಗೆ ಇದು ಒಂಥರ ರಸದೌತಡ, ಸಿನಿಮಾ ಪ್ರಿಯರಿಗೆ ಮತ್ತೆ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಯಾಕೆ ನಾನು ಸ್ವಲ್ಪ ನೋಡಿದ್ದೇನೆ ಸಿನಿಮಾನ, ಆ ಮೇಕಿಂಗು ನಾನು ಭಾಳ ವರ್ಷಗಳಾಗುತ್ತೆ ಈ ಥರ ಸಿನಿಮಾದಲ್ಲಿ. ಆಫ್ಟರ್ ಬಾಹುಬಲಿ ಎಕ್ಸ್ಟ್ರಾಡಿನರಿ ಮೇಕಿಂಗ್ ಅಂದರೆ ಕೆ ಜಿ ಎಫ್.
ಒಂದು ನಿಮಿಷ.